across America, starting at... But I am so glad... ಶ್ರೀನಿಧಿ ಬಂದ್ ಮಾಡ್ತೀನಿ ಆ ಟಿವಿ ಏನೋ ಬ್ಯಾಸರಾದಾಗ ಒಂದ್ 10 ನಿಮಿಷ ನೋಡ್ತಾನೆ ಬಿಡ ಅಂದ್ರೆ ಕುಂತ್ ಬಿಡುದನ ಅದ್ರ ಮುಂದೆ ಟೈಮ್ ಹೋಗ್ತೈತೋ ಬರ್ತೈತೋ ಇನ್ 10 ನಿಮಿಷ ರೀ ದೊಡ್ಡಪ್ಪ 10 ನಿಮಿಷ ಅನ್ಕೊಂತ 3 ತಾಸ ಕಳೆದಿ 108 ಚಾನಲ್ಸ್ ಕೈಯಾಗ ರಿಮೋಟ್ ಹಿಡಿದ ಒತ್ಕೊಂತ ಕುಂತ್ ಬಿಡ ಕೇಳಲೇ ಶ್ರೀನಿಧಿ ನಾವು ಮಾಡೋ ಕೆಲಸಗಳಿಂದ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತೈತಿ ನಿನ್ನ ತಲೆಯಾಗ ಮೆದುಳು ಅನ್ನೋದಿದ್ರೆ ವಿಚಾರ ಮಾಡ ಎಂತ ಮಾತು ಹೇಳಿದ್ರು ದೊಡ್ಡಪ್ಪ ನಾವು ಮಾಡೋ ಕೆಲಸಗಳಿಂದ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತೈತಿ ನಿನ್ ತಲೆಯಾಗ ಮೆದುಳು ಅನ್ನೋದಿದ್ರ ವಿಚಾರ ಮಾಡ ಖರೇನ ವಿಚಾರ ಮಾಡ್ಬೇಕಾದ ಈ ಟಿವಿ ಸವಾಸನ ಬೇಡ ಅಂದಂಗ ಎಲ್ಲದಾರ ಇವ್ರ ಕಾಣವಾಳ್ರಲ್ಲ ಆಕಾಶ್ ಆದಿತ್ಯ ಪ್ರತೀಕ್ಷಾ ಆದಿತ್ಯ ಆಕಾಶ ಎಲ್ಲ ಯಾವ್ದ್ರಿ ಶ್ರೀನಿಧಿ ಇಲ್ಲೇ ರೂಮ್ನಾಗದೇನ್ ಬಾ ಓ ಇಲ್ಲದೇನ ಪ್ರತೀಕ್ಷಾ ಆಕಾಶ ಇಲ್ಲದಾರ ಮತ್ತೆ ಅವ್ರನ್ನ ಬಾಯಿಲೆ ಕುಂದ್ರ ನಾ ಹೇಳ್ತೀನಿ ಹಾ ಕುಂತೆ ಹಾ ಹೇಳ ಮತ್ತೀಗ ಆಕಾಶ ಕರಾಟೆ ಕ್ಲಾಸಿಗೆ ಹೋಗ್ಯಾನ ಪ್ರತೀಕ್ಷಾ ಟೆರೆಸ್ ಮೇಲೆ ಕುಂತ್ಕೊಂಡು ಪೇಂಟಿಂಗ್ ಮಾಡಕತ್ತಳ ಮತ್ತೆ ನಾನು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಕತ್ತಿದ್ದೆ ಅದಕ್ಕ ಅಂತೀನೋ ಆದಿತ್ಯ ನಾ ಮಾಡೋ ಕೆಲಸಗಳಿಂದ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತೈತಿ ತಲೆಯಾಕ ಮೊದಲು ಅನ್ನೋದಿದ್ರ ವಿಚಾರ ಮಾಡೋ ಅಂತ ನನಗ ಹೇಳಿದ್ರು ದೊಡ್ಡಪ್ಪ ಅಂತ ಕೆಲಸ ಏನ್ ಮಾಡಕತ್ತಿದ್ದಿ ಶ್ರೀನಿಧಿ ಬೇಸರ ಆಗಿದಂತ ಹೇಳಿ ಟಿವಿ ನೋಡ್ಕೊಂತ ಕುಂತಿದ್ಯಾ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ಆದಿತ್ಯ ಹೌದು ಶ್ರೀನಿಧಿ ಟಿವಿಗೆ ಕನ್ನಡದಾಗ ಮೂರ್ಖರ ಪೆಟ್ಟಿಗೆ ಅಂತಾರ ಗೊತ್ತೈತಿಲ್ಲ ನಿನಗ ಎಷ್ಟ್ ನೋಡ್ಬೇಕು ಅಷ್ಟೇ ನೋಡ್ಬೇಕು ಇಲ್ಲ ಅಂದ್ರ ನಾವ್ ಮೂರ್ಖರಾಗೋದ್ ಗ್ಯಾರಂಟಿ ಖರೇನ ಟಿವಿ ನೋಡ್ಕೊಂತ ಕುಂತಿದ್ದ ಈ ದಿನದ ನನ್ನ ಅತಿ ದೊಡ್ಡ ತಪ್ಪು ಆದಿತ್ಯ ಶ್ರೀನಿಧಿ ನೋಡ್ರಿಲ್ಲ ನನ್ ಪೇಂಟಿಂಗ್ ಹೆಂಗಾಗೈತಿ ಪ್ರತೀಕ್ಷಾ ಖರೇನ ಅಷ್ಟ್ ಚಲೋ ಆಗೈತಿ ಥ್ಯಾಂಕ್ ಯು ಅಂದಂಗ ಬಾತ್ರೂಮ್ ಯಾರು ಹೋಗಿದ್ರಿ ನಾನು ಹೋಗಿದ್ದೆ ಯಾಕ ಏನ್ ಶ್ರೀನಿಧಿ ನಿನ್ ಲೈಟ್ ಆರಿಸ್ ಬರಂಗಿಲ್ಲನ ಈಗ ಬರೋ ಮುಂದ ನಾ ಆರಿಸ್ ಬಂದೆ ಅಯ್ಯೋ ಹೌದನ ಇರ್ಲಿ ಬಿಡ ಬರೇ ಒಂದ ಲೈಟ್ ಹೋದಲ್ಲ ಏನ್ ಮಾತಾಡಕತ್ತಿ ಶ್ರೀನಿಧಿ ಬರೇ ಒಂದ ಲೈಟ್ ಅಂತೀಯಲ್ಲ ನಿನ್ನಂಗ ಎಲ್ಲಾರು ಒಂದ ಲೈಟ್ ಅಂತ ಬಿಡಂತ ಖಾಲಿ ಪಿಲಿ ಉರಿಸಿದ್ರ ಎಷ್ಟ್ ಪ್ರಮಾಣದಾಗ ವಿದ್ಯುತ್ ಶಕ್ತಿ ಪೋಲಾಗ್ತದ ಗೊತ್ತನ ಈಗಾಗ್ಲೇ ನೀರ್ ಇಲ್ಲದ ಕುಂತೇವಿ ನಿನ್ನೆ ಬರ್ಬೇಕಾಗಿದ್ನಳ ಇನ್ನೂ ಬಂದಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಹಿಂಗ ನೆಗ್ಲೆಕ್ಟ್ ಮಾಡಬಾರ್ದು ಹೌದ್ ಬಿಡ್ ಶ್ರೀನಿಧಿ ಏನ ನೀ ಮಾಡಿದ ತಪ್ಪು ಮೊತ್ತೊಮ್ಮೆ ನನ್ನ ತಪ್ಪಾಯ್ತ ಇನ್ನೊಮ್ಮೆ ಹಿಂಗ್ ಮಾಡಂಗಿಲ್ಲ ಛೇ ಆ ಟಿವಿ ಮುಂದ್ ಕುಂತ ಖರೇನ ಮೂರ್ಖಾದ ನೋಡ ಹೋಗ್ಲಿ ಬಿಡ್ ಶ್ರೀನಿಧಿ ಹೋಗ್ಲಿ ಬಿಡ್ ಶ್ರೀನಿಧಿ ಅದೇನ್ ದೊಡ್ಡ ಮಾತಲ್ಲ ನಿನಗ್ ಗೊತ್ತಾತಿಲ್ಲೀಗ ಇನ್ನೊಮ್ಮ ಹಂಗ್ ಮಾಡ್ಬೇಡ ಅಷ್ಟ ಏ ಅಂದಂಗ ದೊಡ್ಡಪ್ಪ ಹೋಗೋ ಮುಂದ ನ್ಯೂಸ್ ಪೇಪರ್ನಾಗ ಒಂದ್ ಕಾಲಮ್ ಓದಂತ ಹೇಳಿ ಹೋಗಿದ್ರು ಓದನ ಹಾ ನಡ್ರಿ ದೊಡ್ಡಪ್ಪ ಹೇಳ್ಯಾರಂದ್ರ ಏನರ ವಿಶೇಷ ಇರ್ಬೇಕು ಕೊಡಿಲೆ ನಾ ಓದ್ತೀನಿ ಹಾ ತಗೋ ಇದು ಹಾ ಇದನ ಕೊಡ ಸದ್ಗುಣದಿಂದ ದೃಢತೆ ತನ್ನ ಅಮ್ಮನೊಂದಿಗೆ ಜಗಳವಾಡಿದ ಪುಟ್ಟ ಹುಡುಗಿ ಕೋಪದಿಂದ ಮನೆ ಬಿಟ್ಟು ಹೋದಳು ಅಮ್ಮನನ್ನು ಬೈದುಕೊಳ್ಳುತ್ತಲೇ ಬಿರಬರನೆ ಕಾಡಿನತ್ತ ಹೆಜ್ಜೆ ಹಾಕಿದಳು ಕಾಡೊಳಗೆ ಹೊಕ್ಕ ಹುಡುಗಿಗೆ ಅಮ್ಮನ ಮೇಲೆ ಸಿಟ್ಟು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇತ್ತು ಕೋಪದಿಂದ ಐ ಹೇಟ್ ಯು ಎಂದು ಕೂಗಿದಳು ಅಚ್ಚರಿ ಎಂಬಂತೆ ಕಾಡಿನ ತುಂಬ ಐ ಹೇಟ್ ಯು ಎನ್ನುವ ಸದ್ದೇ ಕೇಳಿಸಿತು ಅದನ್ನು ಆಲಿಸಿದ ಹುಡುಗಿ ಭಯದಿಂದ ತತ್ತರಿಸಿದಳು ನನ್ನನ್ನು ದ್ವೇಷಿಸುವುದಾಗಿ ಯಾರೋ ಹೇಳುತ್ತಿದ್ದಾರೆ ಎಂದು ದಿಗಿಲುಗೊಂಡು ಅಲ್ಲಿಂದ ಓಡಿದಳು ಹೀಗೆ ಓಡುತ್ತಾ ಮನೆ ತಲುಪಿದಳು ತುಂಬಾ ಹೆದರಿದ್ದ ಮಗಳ ತಲೆ ಸವರುತ್ತಾ ಏನಾಯ್ತೇ ಪುಟ್ಟಿ ಈಕೆ ಇಷ್ಟೊಂದು ಭಯ ಹೇಳು ಏನಾಯ್ತು ಎಂದು ಅಮ್ಮ ಮುದ್ದಿನಿಂದ ಕೇಳಿದಳು ಮಗಳು ನಡೆದದ್ದನ್ನು ಚಾಚು ತಪ್ಪದೆ ವರದಿ ಒಪ್ಪಿಸಿದಳು ನನ್ನನ್ನು ದ್ವೇಷಿಸುವವರು ಕಾಡಿನಲ್ಲಿ ಯಾರೋ ಇದ್ದಾರೆ ಎಂದು ಮಗಳು ಸಪ್ಪಗೆ ಹೇಳಿದಳು ಎಲ್ಲವನ್ನು ಕೇಳಿದ ಅಮ್ಮನಿಗೆ ವಾಸ್ತವ ಅರಿವಾಯಿತು ಮಗಳ ಪ್ರತಿಧ್ವನಿಯೇ ಕಾಡಿನಲ್ಲಿ ಕೇಳಿಸಿದೆ ಇದು ಅರ್ಥವಾಗದೆ ಹುಡುಗಿ ಹೆದರಿದ್ದಾಳೆ ಎಂಬುದು ಗೊತ್ತಾದ ಮೇಲೆ ಪುಟ್ಟಿ ನೀನೊಂದು ಕೆಲಸ ಮಾಡು ಈಗಲೇ ಕಾಡಿಗೆ ಹೋಗಿ ಐ ಲವ್ ಯು ಎಂದು ಜೋರಾಗಿ ಕೂಗು ಆಮೇಲೆ ಏನಾಗುತ್ತದೆ ಬಂದು ಹೇಳು ಎಂದಳು ಅದರಂತೆ ಕಾಡಿಗೆ ಹೋದ ಮಗಳು ಐ ಲವ್ ಯು ಎಂದು ಗಟ್ಟಿಯಾಗಿ ಕೂಗಿದಳು
ಇದೇ ಸದ್ದು ಕಿವಿಗೆ ಪ್ರತಿಧ್ವನಿಸಿತು. ಪುಟ್ಟ ಹುಡುಗಿಗೆ ಖುಷಿಯೋ ಖುಷಿ. ಆಕೆ ಮತ್ತೆ ಮತ್ತೆ ಐ ಲವ್ ಯು ಎಂದು ಕೂಗುತ್ತಲೇ ಇದ್ದಳು. ಅದಕ್ಕೆ ಉತ್ತರ ಎಂಬಂತೆ ಐ ಲವ್ ಯು ಎಂಬುದು ಪ್ರತಿಧ್ವನಿಸುತ್ತಿತ್ತು. ಹೌದು, ಈ ಕಥೆಯಂತೆ ನಮ್ಮ ಬದುಕು ಸಹ ಪ್ರತಿಧ್ವನಿ ಸಿದ್ಧಾಂತವನ್ನೇ ಅನುಸರಿಸಿದೆ. ನೀವು ಒಳ್ಳೆಯದು ಮಾಡಿದರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಜೀವನದಲ್ಲಿ ಪ್ರತಿಬಿಂಬವಾಗುತ್ತದೆ. ಸದ್ಗುಣಗಳೊಂದಿಗೆ ಬದುಕಿನಲ್ಲಿ ಹೆಜ್ಜೆ ಹಾಕಿದರೆ ಅವುಗಳು ಬದುಕಿನುದ್ದಕ್ಕೂ ಮುಂದುವರಿಯುತ್ತವೆ. ನೀವು ಸದ್ಗುಣಗಳಿಲ್ಲದೆ ಯಶಸ್ಸು ಪಡೆದರೆ ಪ್ರಯೋಜನವಿಲ್ಲ. ಆಗ ಯಶಸ್ಸಿನ ಅಸಲಿ ಆನಂದ ಅನುಭವಿಸಲು ನಿಮಗೆ ಸಾಧ್ಯವಾಗದು. ನಿಮ್ಮ ಮನಸ್ಸೆಂಬುದು ತೂತಿನ ಮಡಕೆ ಇದ್ದಂತೆ. ಯಶಸ್ಸು ಅದರ ರಂಧ್ರದೊಳಗಿನಿಂದ ಸೋರುವ ನೀರಿನಂತಾಗಬೇಕು. ಯಶಸ್ಸಿನ ಆನಂದವನ್ನು ಸಂಗ್ರಹಿಸಿಡಲು ಪೂರಕವಾಗುವಂತೆ ಸದ್ಗುಣಗಳೇ ನಿಮ್ಮ ಮನಸ್ಸೆಂಬ ಮಡಕೆಯನ್ನು ರೂಪಿಸಬೇಕು. ದುರಾಸೆ ಎನ್ನುವುದು ಸದ್ಗುಣದ ತಳಪಾಯವನ್ನು ಸಡಿಲ ಮಾಡಿಬಿಡುತ್ತದೆ. ಹೀಗಾಗಿ ಈ ಬಗ್ಗೆ ಎಚ್ಚರ ಅತ್ಯಗತ್ಯ. ಸ್ವಾಮಿ ಸುಖಬೋಧಾನಂದ. ಪ್ರತೀಕ್ಷಾ, ನೀವು ಓದಿದ ಕಥೆಗೂ ದೊಡ್ಡಪ್ಪ ನನಗೆ ಹೇಳಿದ ಮಾತು ಇವೆಲ್ಲ ನಾ ಇವತ್ತು ಮಾಡಿದ ಕೆಲಸಕ್ಕೆ ಸಂಬಂಧಪಟ್ಟೈತಿ ನೋಡ್ರಿ. ಈ ಪ್ರತಿಧ್ವನಿ ಸಿದ್ಧಾಂತ ನನಗೂ ಅನ್ವಯಿಸ್ತೈತಿ. ಯಾಹೂ, ದೊಡ್ಡಪ್ಪ ದೊಡ್ಡಪ್ಪ, ಎಲ್ಲದಿರಿ ಎಲ್ಲದಿರಿ, ಎಲ್ಲರೂ ನೋಡ್ರಿಲ್ಲಿ ಪ್ರೈಸ್ ಮತ್ತು ಬ್ರೌನ್ ಬೆಲ್ಟ್ ಕರಾಟೆ ಎಕ್ಸಾಮ್ನಾಗ ಫಸ್ಟ್ ಬಂದೆ. ಎಲ್ಲದರ ದೊಡ್ಡಪ್ಪ? ದೊಡ್ಡಪ್ಪ ಹೊರಗೆ ಹೋಗ್ಯಾರ. ನಿನಗ್ ಪ್ರೈಸ್ ಬಂದಿದ್ ನಮ್ಮೆಲ್ಲರಿಗೂ ಬಹಳ ಖುಷಿ ಆತ. ಬರ್ರಿ ಮತ್ತ ಇದ ಖುಷಿಗೆ ಒಂದು ಸ್ಟೆಪ್ ಹಾಕೋಣ. ಲುಂಗಿ ಡಾನ್ಸ್ 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 ಮೂಚೋ ಕೋ ತೋಡಾ ರೌಂಡ್ ಗುಮಾಕೆ ಅಣ್ಣಾ ಕೆ ಜೈಸಾ ಚಶ್ಮಾ ಲಗಾಕೆ ಕೋಕೋನಟ್ ಮೈ ಲಸ್ಸಿ ಮಿಲಾಕೆ ಆ ಜಾವೋ ಸಾರೆ ಮೂಡ್ ಬನಾಕೆ ಆಲ್ ದ ರಜನಿ ಫ್ಯಾನ್ಸ್ ಸಲೈವಾ ಡೋಂಟ್ ಮಿಸ್ ದಟ್ ಚಾನ್ಸ್ ಸಲೈವಾ ಆಲ್ ದ ರಜನಿ ಫ್ಯಾನ್ಸ್ ಸಲೈವಾ Don't miss that chance. Lose this. Lungi dance, 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 lungi dance. Papa. ಸಾಕಿನ ಕುಡಿದ ಪ್ರತೀಕ್ಷಾ, ಇಷ್ಟೊತ್ತನ ಕರಾಟೆ ಕ್ಲಾಸ್ನಾಗ ಫೈಟ್ ಮಾಡಿ ಮಾಡಿ ಮೈಯೆಲ್ಲ ಬೆವರ್ ಬೆವರ್ ಆಗೈತಿ. ಜಳಕ ಮಾಡಿ ಫ್ರೆಶ್ ಆಗಿ ಬರ್ತೀನಿ ಮೊದ್ಲು. ಜಳಕ ಮಾಡ್ತಿ ಆಕಾಶ? ಏ ಕೇಳಿಲ್ಲ, ಆಕಾಶ್ ಜಳಕ ಮಾಡ್ತಾನಂತ? ಹೌದು ಆಕಾಶ ಜಳಕ ಮಾಡ್ಕಮಾಡಿ. ಯಾಕ ಹಂಗೆ ಕಾಳಕತ್ತೀರಿ? ಜಳಕ ಮಾಡೋದೇನ್ ತಪ್ಪನ? ತಪ್ಪಲ್ಲ ಆಕಾಶ, ಜಳಕ ಮಾಡ್ಬೇಕು. ಆದ್ರೆ ನೀರಿದ್ರೆ ಜಳಕ, ಹೌದಲ್ಲ? ಹೌದು, ನೀರಿದ್ರೆ ಜಳಕ. ನೀರೇ ಇಲ್ಲಂದ್ರೆ ಜಳಕ ಹೆಂಗ್ ಮಾಡ್ತೀ? ಅಯ್ಯೋ, ನೀರನ್ನು ಬಂದಿಲ್ಲನ? ಛೇ, ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹೆಂಗ? ತಪ್ಪೆಲ್ಲ ನಮ್ದ, ನೀರಿದ್ದಾಗ ಹೆಂಗ್ ಬೇಕ ಹಂಗ್ ಚಲ್ಲಾಡ್ತೇವೆ. ಅಲ್ಲ, ನನಗೊಂದು ಡೌಟ್. ಜಗತ್ತಿನ ಶೇಕಡ 79 ಭಾಗ ನೀರಿನಿಂದ ಕುಡಿದ್ರೂ ಸಹ ನಮಗ ನೀರಿನ ಸಮಸ್ಯೆ ಯಾಕೈತಿ? ಶ್ರೀನಿಧಿ, ಜಗತ್ತಿನ ಶೇಕಡ 79 ಭಾಗ ನೀರಿನಿಂದ ಕುಡಿದ್ರೂ ಸಹ ಅದರಲ್ಲಿ ಶೇಕಡ 97.2 ಭಾಗ ಸಮುದ್ರದಲ್ಲಿರುವ ಉಪ್ಪು ನೀರು, ಮತ್ತು ಉಳಿದ ಶೇಕಡ 3 ಕಡಿಮೆ ಭಾಗ ಮಾತ್ರ ಕುಡಿಯಲು ಯೋಗ್ಯವಾದ ನೀರು. ಏನ್ ಮಾಡ್ತೀರಿ, ಇನ್ಮೇಲಾದ್ರೂ ನಾವು ಈ ಬಳಕೆಗೆ ಯೋಗ್ಯವಾದ ನೀರನ್ನ ಅತ್ಯಂತ ಜಾಗರೂಕತೆಯಿಂದ ಬಳಸ್ಕೊಳ್ಬೇಕು. ಇಲ್ಲ ಅಂದ್ರ ನಾವ್ ಈ ಭೂಮಿ ಮೇಲೆ ಜೀವಿಸೋದ ಕಷ್ಟ ಆಕೈತಿ. ಕಷ್ಟೇನ, ನೀರಿಲ್ದೆ ಯಾವ ಜೀವಿಯು ಬದುಕಾಕ ಸಾಧ್ಯ ಇಲ್ಲ. ನೀರು ಮಾನವ ಜೀವನದ ಅಮೃತ. ನಾವು ಗೊತ್ತಿದ್ದು ಗೊತ್ತಿಲ್ದು ನೀರನ್ನ ಯಥೇಚ್ಛವಾಗಿ ಉಪಯೋಗಿಸ್ತೇವಿ. ಇನ್ಮೇಲ ಅವಶ್ಯಕತೆ ಇದ್ದಷ್ಟ ಉಪಯೋಗಿಸ್ಬೇಕ, ಅದ ನಮ್ಮೆಲ್ಲರ ಜವಾಬ್ದಾರಿ. ಏ ಹುಡುಗರ, ಕುಡಿ ನೀರಿನ ಗಾಡಿ ಬಂದೈತಿ, ಎಲ್ಲಾರು ಒಂದೊಂದು ಕೊಡ ತಗೊಂಡ್ ಬರ್ರಿ. ಹುಣ್ರಿ ದೊಡ್ಡಪ್ಪ ಬನ್ನಿ, ನೀರು ಬೇಕು, ನೀರು ಬೇಕೇ ಬೇಕು, ನೀರು ನೀರಿಲ್ಲದೆ ಬದುಕೇ ಇಲ್ಲ, ಬೇಕೇ ಬೇಕು ನೀರು. ಮಿತವಾಗಿ ಬಳಸದೇ ಇದ್ದರೆ ನೀರನ್ನ, ಮಿತವಾಗಿ ಬಳಸದೇ ಇದ್ದರೆ ನೀರನ್ನ, ಎಚ್ಚರ ಎಚ್ಚರ. ಈ ಭೂಮಿ ಮರಳು ಗಾಡಿನಂತೆ, ಈ ಭೂಮಿ ಮರಳು ಗಾಡಿನಂತೆ. ಇದುವರೆಗೆ ತಾವು ಕೇಳಿದ ಕಾರ್ಯಕ್ರಮ ಬಾಲವಾಟಿಕ. ರಚನೆ ಮತ್ತು ನಿರ್ದೇಶನ ನವೀನ್ ಶೆಟ್ಟರ್. ಪಾತ್ರ ಪರಿಚಯ ನವೀನ್ ಶೆಟ್ಟರ್, ಶ್ರೀನಿಧಿ ಜೋಶಿ,
ಪ್ರತೀಕ್ಷಾ ಕುರೋಡಿ, ಆಕಾಶ್ ಪಾಟೀಲ್ ಹಾಗೂ ಆದಿತ್ಯ ಓಂಕಾರಿ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಬಾಲವಾಟಿಕಾ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳುಗರಿಗೆಲ್ಲ ನಮಸ್ಕಾರ.